ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ನಮ್ಮ ಅಕ್ಕ ಡೆಲಿವರಿ ವ್ಲಾಗ್ ತೋರಿಸಿದ್ನಲ್ಲ, ಇವತ್ತು ಅಕ್ಕ ಪಾಪುದು ತೊಟ್ಲು ಶಾಸ್ತ್ರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ನಾನು ಹೋಗೋಷ್ಟೊತ್ತು ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು. 9:30 ಆಗಿತ್ತು ನಾವು ಬೆಳಗ್ಗೆ. ಅಷ್ಟೊತ್ತಿಗೆ ಎಲ್ಲರೂ ನೆಂಟೆಲ್ಲ ಬಂದಿದ್ದರು. ಪಾಪುನ ಇಟ್ಕೊಂಡಿದ್ದಾರೆ ದೊಡ್ಡಕ್ಕ. ಇವರು ನಮ್ಮ ದೊಡ್ಡಮ್ಮ ಮಗಳು, ಎರಡನೇ ಅಕ್ಕಗೆ ಪಾಪು ಆಗಿರೋದು ಈಗ. ಮತ್ತು ಅಣ್ಣನೂ ಒಬ್ಬರಿದ್ದಾರೆ, ಅತ್ತಿಗೆ. ಈಗ ಅತ್ತಿಗೆ ತೊಟ್ಲು ಪೂಜೆ ಮಾಡ್ತಾಯಿದ್ದಾರೆ. ಕೊಡೋದಕ್ಕೆ ಸ್ವೀಟ್ಸ್ ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕುಂಕುಮ ಕೊಡೋದಕ್ಕೆ. ಫೋಟೋ ಸೆಷನ್ಸ್ ಎಲ್ಲ ಆದಮೇಲೆ ನಾವೊಂದು ಸೆಲ್ಫಿ ತೊಗೋತಾ ಇದ್ವಿ, ನಾನು, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ. ಅದಾದಮೇಲೆ ಊಟಕ್ಕೆಲ್ಲ ರೆಡಿ ಆಗಿತ್ತು. ನೆಕ್ಸ್ಟ್ ಊಟ ಮಾಡೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬಟ್ಟು ಊಟ ಮಾಡಿದರು. ಇನ್ನೊಂದೇನಪ್ಪ ಅಂತಂದರೆ, ಮೋಸ್ಟ್ ಅವೈಟೆಡ್ ಪರ್ಸನ್ ನನ್ನ ವ್ಲಾಗಲ್ಲಿ ಇವತ್ತು ಎಂಟ್ರಿ ಆಗಿರೋದು ನನ್ನ ತಂಗಿ. ಈಗ ಅವ್ಳಿಗೆ 7 months ಪ್ರೆಗ್ನೆಂಟ್ ಅವಳು. ನನ್ನ ತಂಗಿ ನಾನು ದಿಹಾನ್ ನಕ್ಷ ಇಬ್ಬರು ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ, ಇಬ್ಬರು ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಲಾಸ್ಟಲ್ಲಿ ಎಲ್ಲರೂ ಹೋದ್ಮೇಲೆ ಆ ಲೋಟಸಲ್ಲಿ ಏನು ಡೈ ಕ್ರಾಫ್ಟ್ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ, ನಮ್ಮ ಮಮ್ಮಿಯವರ ತಮ್ಮನ ಹೆಂಡತಿಯವರು. ಒಂದು ಕಡೆ ಅತ್ತೆ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ವ್ಲಾಗ್ಗಳು ಮಾಡಿದಾಗ ನಾನು ಇಂಟ್ರಡಕ್ಷನ್ ಕೊಡೋಷ್ಟು ಅವಶ್ಯಕತೆ ಇರಲ್ಲ, ಅದಕ್ಕೆ ನಾನು ಇವಾಗ ಮೆನ್ಷನ್ ಮಾಡಿ ಇವರು ಅಂತ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.